ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ಸ್ಪೆಷಲ್ ಸಿಹಿ ಕಡುಬು, ಖಾರದ ಕಡುಬು. ಒಂದು ಪಾತ್ರೆ ನೀರು ಇಟ್ಕೊಂಡಿದ್ದೀನಿ, ನೀರು ಬಿಸಿಯಾಗಲಿ ಅಷ್ಟೊತ್ತಿಗೆ ಅಕ್ಕಿ ಇಟ್ಟು ಕಲಸ್ಕೊತಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೀರು ಕುದಿಲಿ, ಕುದೀತಾ ಇದೆ ಇವಾಗ. ಅಕ್ಕಿ ಇಟ್ಟು ಕಲಸ್ಕೊಂಡಿರೋದು ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ ಈಗ ಸ್ವಲ್ಪ ತುಪ್ಪ ಹಾಕೋತಿದ್ದೀನಿ, ಗಂಟಾಗಬಾರ್ದು ಅಂತ. ಇವಾಗ ಮಿಕ್ಸ್ ಮಾಡ್ಕೋತಿದ್ದೀನಿ. ಈಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಇದಿವಾಗ ಕುದ್ದಿದೆ, ಇದಕ್ಕೆ ಅಕ್ಕಿ ಹಾಕೋತಿದ್ದೀನಿ. ಇದು ಅಕ್ಕಿ ಹಾಕಿದ್ಮೇಲೆ ಒಂದು 2 ನಿಮಿಷ ಬೇಯಲಿ. ಇವಾಗ ಇದಾಗಿದೆ, ಕೂಡಿಸ್ಕೋತಿದ್ದೇನೆ. ಚೆನ್ನಾಗಿ ಇದು ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಕೂಡ ರೆಡಿಯಾಗಿದೆ. ಇವಾಗ ಸಿಹಿ ಕಡುಬು ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇಕ್ಕ ಬೆಲ್ಲ ಹಾಕೋತಿದ್ದೀನಿ. ಬೆಲ್ಲ ಕರಗೋ ತನಕ ಬಿಸಿ ಮಾಡ್ಕೊಳ್ಳೋಣ. ಅದೆಲ್ಲ ಕರಗಲಿ. ಇದನ್ನು ಕೈ ಆಡಿಸ್ಕೊಳ್ಳೋಣ. ಸ್ವಲ್ಪ ಕುದಿಸ್ಕೊಳ್ಳೋಣ, ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಈಗ ಸ್ವಲ್ಪ ಒಂದು 2 ಸ್ಪೂನ್ ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕೋತಿದ್ದೀನಿ ನಾನು. ಆಪ್ಷನ್ ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಏನಿಲ್ಲ. ಇದಕ್ಕೆ ಈಗ ಏಲಕ್ಕಿ ಪುಡಿ ಹಾಕೋತೀನಿ ಸ್ವಲ್ಪ. ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ರೆಡಿಯಾಗಿದೆ ಕಣಕ ಕೂಡ. ಬಾಳೆ ಎಲೆ ತೊಗೊಂಡಿದ್ದೀನಿ, ಇದ್ರ ಮೇಲೆ ಲಟ್ಟಿಸ್ಕೋತಿದ್ದೀನಿ ನಾನು. ಸ್ವಲ್ಪ ತುಪ್ಪ ಸವರ್ಕೋತೀನಿ. ಲಟ್ಟಿಸ್ಕೋತಿದ್ದೀನಿ. ಇದ್ರ ಮಧ್ಯದಲ್ಲಿ ಇವಾಗ ಹೂರ್ಣ ಇಡ್ತಿದ್ದೀನಿ. ನೀವು ಹಾಗೆ ಬೇಕಾದ್ರೂ ಮಾಡ್ಕೋಬೋದು, ನಾನು ಬಾಳೆ ಎಲೆಯಲ್ಲಿ ಮಾಡ್ಕೋತಿದ್ದೀನಿ. ಮಧ್ಯಕ್ಕೆ ಇಡ್ತಿದ್ದೀನಿ ಇವಾಗ. ಕ್ಲೋಸ್ ಮಾಡ್ಕೊಳ್ಳೋಣ. ಎಲ್ಲವೂ ಇದೇ ರೀತಿ ಮಾಡ್ಕೋತೀನಿ, ಮಾಡ್ಕೊಳ್ಳೋಣ. ಎಲ್ಲವೂ ಅದೇ ರೀತಿ ತುಂಬಿಕೊಂಡು ಮಾಡ್ಕೋತಿದ್ದೀನಿ. ಇವಾಗ ಅಬೆಲ್ ಬೇಯಿಸಕ್ಕೆ ಇಡೋಣ. ಇಡ್ಲಿ ಸ್ಟ್ಯಾಂಡಲ್ಲಿ ಬೇಕಾದರೆ ಇಡ್ಬೋದು, ನಾನು ಒಂದು ಇದರಲ್ಲಿ ಇಡ್ತಿದ್ದೀನಿ ಅಷ್ಟೆ. ನಾನು ಈ ಥರ ಒಂದು 10 ತಿನ್ ಪುಟ್ಟಿಲಿ ಇಡ್ತಿದ್ದೀನಿ. ನೀವು ಇಡ್ಲಿ ಸ್ಟ್ಯಾಂಡಲ್ಲಿ ಬೇಕಾದರೆ ಇಟ್ಕೊಳ್ಳಿ. ಒಂದು 15 ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನು. ಇವಾಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಇದು ಇವಾಗ ಇದಾಗಿದೆ, ಇದು ಕಡುಬು ರೆಡಿಯಾಗಿದೆ. ಗಣೇಶನ ನೈವೇದ್ಯಕ್ಕೆ ರೆಡಿ ಆಯಿತು ಫ್ರೆಂಡ್ಸ್. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಇದೇ ರೀತಿ ಖಾರದ ಕಡುಬು ಮಾಡ್ಕೊಳ್ಳೋಣ. ಒಂದು ಲೋಟ ಕಡಲೆಬೇಳೆ ತೊಗೊಂಡಿದ್ದೀನಿ, 1 ¼ ಕಪ್ ಹೆಸರುಬೇಳೆ. ಒಂದು 3 ಅವರ್ಸ್ ನೆನೆಸಿದರೆ ಸಾಕಿದು. ಇವಾಗ ಇದನ್ನು ರುಬ್ಕೊಳ್ಳೋಣ. ನುಣ್ಣಗೆ ಬೇಡ, ಒಂದು ಅರ್ಧಂಬರ್ಧ ರುಬ್ಕೊಳ್ಳೋಣ. ರುಬ್ಕೊಂಡಿದ್ದೀನಿ ನೋಡಿ, ಈ ಥರ ರುಬ್ಕೊಂಡ್ರೆ ಸಾಕು. ಇದಕ್ಕೆ ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ ಇದು ಕೂಡ ಮಿಕ್ಸಿಗೆ ಹಾಕೋತಿದ್ದೀನಿ. ಇವಾಗ ಇದಕ್ಕೆ ಕರಿಬೇವು,
ಕೊತ್ತಂಬರಿ ಸೊಪ್ಪು, ಸಬ್ಬಕ್ಷಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಕೂಡ ರೆಡಿಯಾಗಿದೆ. ಇದು ಕೂಡ ಅದೇ ರೀತಿ ಮಾಡ್ಕೊಳ್ಳೋಣ. ಬಾಳೆ ಎಲೆಯಲ್ಲಿ ನಾನು ಇದನ್ನು ಉತ್ಕೋತಿದ್ದೀನಿ. ಇದು ಅದೇ ಥರ ಅವೆಲ್ ಬೇಯಿಸ್ಕೊಳ್ಳೋಣ. ಇದಕ್ಕೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ, ತುಪ್ಪ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ಅದೇ ರೀತಿ ಎಲ್ಲದನ್ನು ಹಂಗೆ ಮಾಡ್ಕೋತಿದ್ದೀನಿ. ಇದು ಅಷ್ಟೇ, ಒಂದು 15 ನಿಮಿಷ ಬೇಯಿಸ್ಕೊಳ್ಳೋಣ. ಇದು ಕೂಡ ಬೆಂದಿದೆ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.